ಸೊ ಆಕ್ಟ್ ಗೆ ಒಳಪಡುವಂತ ಕಟ್ಟಡ ಜಾಮಿಯಾ ಮಸೀದಿ ಕೇಂದ್ರ ಪುರಾತತ್ವ ಇಲಾಖೆಗೆ ಸೇರಿದಂತ ಕಟ್ಟಡ ಇದು ಆಕ್ಟ್ ನ ಪ್ರಕಾರ ಮಸೀದಿಯಲ್ಲಿ ಯಾರು ವಾಸ್ತವ್ಯ ಹೂಡ ಹಾಗೆ ಇಲ್ಲ ಹೀಗಿದ್ರೂ ಕೂಡ ಮಸೀದಿಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಮದ್ರಸಾ ಮಾದರಿಯಲ್ಲಿ ಶಿಕ್ಷಣವನ್ನ ನೀಡಲಾಗ್ತಾ ಇದೆ ಮಸೀದಿಯ ಒಳಭಾಗದಲ್ಲಿ ವಾಸ್ತವ್ಯವನ್ನ ನೂರಾರು ಮಂದಿ ವಿದ್ಯಾರ್ಥಿಗಳು ಹೊಂದಿದ್ದಾರೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನ ಹೊರಗಡೆಗೆ ಕಳುಹಿಸುವಂತೆ ಈಗ ಆಗ್ರಹವನ್ನ ಮಾಡಿದ್ದಾರೆ ಯಾರಿದ್ರ ಜವಾಬ್ದಾರಿ ಇದೆ ಅವ್ರ ಮೇಲೆ ಒಂದು ಕೇಸ್ ಹಾಕಬೇಕು ಅಷ್ಟೇ ಸಿಂಪಲ್ ಆ್ಯಸ್ ಇಟ್ ಈಸ್ ಸಿಂಪಲ್ ಕೇಸ್ ಹಾಕಬೇಕು ಅಲ್ಲಿ ಬಂದ್ ಮಾಡಬೇಕು ಸೀಸ್ ಮಾಡಬೇಕು ಯಾರನ್ನು ಬಿಡಬಾರದು ಅದು ಕೇಂದ್ರ ಪುರಾತತ್ವ ಇಲಾಖೆಗೆ ಒಳಪಡುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ನೋಡೋಣ ಜಾಮಿಯಾ ಮಸೀದಿ ಮಂದಿರವೋ ಅಥವಾ ಮಸೀದಿ ಎಂದು ನಾವು ಕೋರ್ಟ್ ಮಾಡ್ಕೊತೀವಿ ಅದಕ್ಕೂ ಮುಂಚೆ ಈ ಒಂದು ಕಟ್ಟಡದಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಇದೀಗ ಹಿಂದೂ ಪರ ಸಂಘಟನೆಗಳು ಇವತ್ತು ನಾನು ದೃಶ್ಯದಲ್ಲಿ ತೋರಿಸ್ತೀನಿ ಈ ಒಂದು ಬೋರ್ಡ್ ಅನ್ನ ಗಮನಿಸಿದ ಭಾರತೀಯ ಪುರಾತತ್ವ ಇಲಾಖೆಗೆ ಈ ಒಂದು ಜಾಮಿಯಾ ಮಸೀದಿ ಒಳಪಡುತ್ತೆ ಈ ನಿಟ್ಟಿನಲ್ಲಿ ಕೇಂದ್ರದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೂಡ ಒಂದು ಸರ್ವೆಯನ್ನು ಕೂಡ ಮಾಡಿದೆ ಆ ನಿಟ್ಟಿನಲ್ಲಿ ಈ ಒಂದು ಹ್ಯಾಕ್ ನ ಪ್ರಕಾರವಾಗಿ ಈ ಒಂದು ಮಸೀದಿಯಲ್ಲೂ ಕೂಡ ಯಾರು ಕೂಡ ವಾಸವ ಮಾಡ ಆಗಿಲ್ಲ ಆದ್ರೆ ಸುಮಾರು ನೂರರಿಂದ ಇನ್ನೂರು ಮಕ್ಕಳು ಈ ಒಂದು ಮಸೀದಿಯಲ್ಲಿ ವಾಸ ಮಾಡಿ ಅರಬಿಕ್ ಮತ್ತೆ ಇಸ್ಲಾಂ ಧರ್ಮದ ಒಂದು ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅಂದ್ರೆ ಕಾನೂನು ಬಾಹಿರವಾಗಿ ಇಲ್ಲಿ ಚಟುವಟಿಕೆಗಳು ನಡೀತಾ ಇರುವಂತದ್ದು ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆಗೆ ಸೇರಿದಂತ ಯಾವುದೇ ಕಟ್ಟಡದಲ್ಲಿ ಯಾರು ಕೂಡ ವಾಸವನ್ನು ಮಾಡುವಾಗಿಲ್ಲ ಮತ್ತೆ ಯಾವುದೇ ಶಿಕ್ಷಣವನ್ನು ಕೂಡ ಕಲಿಯುವಾಗಿಲ್ಲ ಆದ್ರೆ ಈ ಮಸೀದಿಯಲ್ಲಿ ಮದರಸದ ರೂಪದಲ್ಲಿ ಅಕ್ರಮವಾಗಿ ಶಿಕ್ಷಣವನ್ನ ಕಲಿತಾ ಇರುವಂತಹ ಎಲ್ಲಾ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿಯ ಕ್ಯಾಮೆರಾಗೆ ಸೆರೆ ಆಗಿರುವಂತದ್ದು ಇದನ್ನ ಏನೋ ಇಂದು ಒಬ್ಬ ಕಾರ್ಯಕರ್ತರು ಹೇಳುವಂತ ಪ್ರಕಾರವಾಗಿ ಇಲ್ಲಿ ಯಾರು ಕೂಡ ಶಿಕ್ಷಣವನ್ನು ಆಗಿಲ್ಲ ಮತ್ತೆ ವಾಸವನ್ನು ಮಾಡೋ ಆಗಿಲ್ಲ ಸುಮಾರು ನೂರರಿಂದ ಇನ್ನೂರು ಮಂದಿ ಏನು ಇಲ್ಲಿ ಶಿಕ್ಷಣವನ್ನು ಕರೀತಾ ಇದ್ದಾರೆ ಅವರನ್ನ ಮೊದಲು ಹೊರಗೆ ಹಾಕಬೇಕು ಇದು ಜಿಲ್ಲಾಧಿಕಾರಿ ಅವರ ವ್ಯಾಪ್ತಿಗೆ ಬರುತ್ತೆ ಆ ನಿಟ್ಟಿನಲ್ಲಿ ಅವರು ಈ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಏನು ಶ್ರೀರಂಗಪಟ್ಟಣದಾಗ ಚಲೋಗೆ ಕರೆ ನೀಡುವಂಥದ್ದು ಅಂದ್ರೆ ಈ ಒಂದು ಜಾಮಿಯಾ ಮಸೀದಿ ಮಂದಿರವೋ ಅಥವಾ ಮಸೀದಿಯೋ ಅಂತೇಳಿ ನಾವು ಕೋರ್ಟ್ ನಲ್ಲಿ ಡಿಸೈಡ್ ಮಾಡ್ಕೋತೀವಿ ಅಂದ್ರೆ ಕೋರ್ಟ್ಗೆ ತೆಗೆದುಕೊಂಡೋಗಿ ಅಲ್ಲಿ ನ್ಯಾಯಮೂರ್ತಿಗಳು ಯಾವ ನ್ಯಾಯವನ್ನು ಕೊಡ್ತಾರೆ ಅದನ್ನ ನಾವು ಒಪ್ಕೋತೀವಿ ಅದಕ್ಕೂ ಮುಂಚೆ ಏನು ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಗೆ ಸೇರಿದಂತಹ ಕಟ್ಟಡ ಏನಾಗಿದೆ ಇಲ್ಲಿ ಅಕ್ರಮವಾಗಿ ಒಂದಷ್ಟು ಜನ ನೆಲೆಸಿ ಅರಬಿಕ್ ಶಿಕ್ಷಣ ಮತ್ತೆ ಇಸ್ಲಾಂ ಧರ್ಮದ ಶಿಕ್ಷಣವನ್ನು ಕಲಿತಾ ಇದ್ದಾರೆ ಅವರನ್ನ ಹೊರಭಾಗಕ್ಕೆ ಹಾಕಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇರುವಂತದ್ದು ಈ ಒಂದು ಹ್ಯಾಕ್ ಕೂಡ ಸಂಪೂರ್ಣವಾಗಿ ಉಲ್ಲೇಖ ಆಗಿದೆ ಇಲ್ಲಿ ಅಂದ್ರೆ ಪುರಾತತ್ವ ಇಲಾಖೆಗೆ ಸೇರಿದಂತಹ ಕಟ್ಟಡದಲ್ಲಿ ಯಾರು ಕೂಡ ವಾಸ್ತವ್ಯ ಮಾಡುವಾಗಿಲ್ಲ ಕೇವಲ ಟೂರಿಸ್ಟ್ ರೀತಿಯಾಗಿ ಬಂದು ನೋಡ್ಕೊಂಡು ಹೋಗಬಹುದು ಅಂತ ಹೊರತು ಆದ್ರೆ ಯಾರು ಕೂಡ ಇಲ್ಲಿ ಬಂದು ವಾಸ್ತವ್ಯವನ್ನು ಮಾಡುವಾಗಿಲ್ಲ ಮತ್ತೆ ಯಾವುದೇ ರೀತಿಯಂತ ಶಿಕ್ಷಣವನ್ನು ಕಲಿಯುವಾಗಿಲ್ಲ ಆದ್ರೆ ಈ ಒಂದು ಒಳಭಾಗದಲ್ಲಿ ಇಲ್ಲಿ ಶಿಕ್ಷಣ ಒಂದು ಕಲಿತಿವ ದೃಶ್ಯಾವಳಿಗಳು ಇದೀಗ ಪಬ್ಲಿಕ್ ಟಿವಿ ಕ್ಯಾಮೆರಾಗೆ ಸೆರೆ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಕೂಡ ಈ ಒಂದು ಚಲೋ ಏನ್ ಮಾಡ್ತಾ ಇದ್ದಾರೆ ಅದು ಕೂಡ ಪೂರಕವಾಗಿ ಇಲ್ಲಿರುವಂತಹ ಸುಮಾರು ನೂರರಿಂದ ಇನ್ನೂರು ವಿದ್ಯಾರ್ಥಿಗಳನ್ನ ಮಸೀದಿಯಿಂದ ಹೊರಭಾಗಕ್ಕೆ ಕಳಿಸಬೇಕು ಕೂಡ ಆಗ್ರಹ ಮಾಡ್ತಾ ಇರುವಂತ ಜಿಲ್ಲಾಧಿಕಾರಿಗಳು ಕೂಡ ಈಗಲಾದ್ರೂ ಎಚ್ಚೆತ್ತುಕೊಂಡು ಏನು ಭಾರತದ ಪುರಾತತ್ವ ಇಲಾಖೆಗೆ ಸೇರಿದಂತಹ ಈ ಒಂದು ಕಟ್ಟಡದಲ್ಲಿ ಅಕ್ರಮವಾಗಿ ಶಿಕ್ಷಣ ಕಲಿತಾ ಇದ್ದಾರೆ ಅವರನ್ನು ಹೊರಗಡೆ ಅಂತ ಅಂತೇಳಿ ಇವತ್ತು ಶ್ರೀರಂಗಪಟ್ಟಣದ ಚಲೋಗೆ ಏನು ವಿವಿಧ ಹಿಂದೂಪರ ಸಂಘಟನೆಗಳು ಕರೆ ನೀಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವ್ ಸೊ ವಿಚಾರದಲ್ಲಿ ಚರ್ಚೆಯನ್ನು ಕೂಡ ಮಾಡೋಣ ಅದೇ ರೀತಿಯಾಗಿ ಒಂದಿಷ್ಟು ಮಾಹಿತಿಯನ್ನ ಕೂಡ ನನ್ನ ಸಹೋದ್ಯೋಗಿ ಕೊಟ್ಟರು ರೋಹಿತ್ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರೋಹಿತ್ ಈಗ ಅಲ್ಲಿ ವಿದ್ಯಾರ್ಥಿಗಳು ಒಳಗಡೆ ವಾಸ್ತವ್ಯವನ್ನ ಹುಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಲ್ಲಿರುವಂತವ್ರು ಯಾರು ಯಾರು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಅಲ್ಲಿ ಯಾರು ನಡೆಸ್ತಾ ಇದ್ದಾರೆ ಇದನ್ನ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ರೋಹಿತ್ ಅರುಣ್ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಇವತ್ತು ಏನು ಚಲೋ ಕರೆ ಕೊಟ್ಟಿದ್ದಾರೆ ಅದು ಏನು ಈ ಒಂದು ವಿಚಾರ ಆಗಿರುವಂಥದ್ದು ಯಾಕೆಂದ್ರೆ ಮಂದಿರವೋ ಮಸೀದಿವೋ ಅಂತೇಳಿ ನಾವು ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ಕೊತೀವಿ ಆದ್ರೆ ಈ ಒಂದು ಕಟ್ಟಡದಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಿದ್ಯಾರ್ಥಿಗಳನ್ನ ಹೊರಭಾಗಕ್ಕೆ ತರಬೇಕು ಅಂತೇಳಿ ಇದೀಗ ಆಗ್ರಹ ಮಾಡಿ ಚಲೋ ನಡೆಸ್ತಾ ಇರೋಂಥದ್ದು ಈಗ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತೀನಿ ಇದು ಏನು ಈ ಒಂದು ಮಸೀದಿಯ ಪಕ್ಕದಲ್ಲಿರುವಂತಹ ಒಂದು ಬೋರ್ಡ್ ಇರುವಂಥದ್ದು ಅಂದ್ರೆ ಭಾರತ ಸರ್ಕಾರ ಹಾಕಿರುವಂತಹ ಒಂದು ಬೋರ್ಡ್ ನೋಡಬಹುದು ಇದು ಭಾರತೀಯ ಪುರಾತತ್ವ ಇಲಾಖೆಗೆ ಸೇರಿದಂತಹ ಒಂದು ಕಟ್ಟಡ ಅಂತ ಹೇಳಿ ಇದನ್ನ ಇಲ್ಲಿ ಹಾಕಿರುವಂತದ್ದು ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಈ ಒಂದು ಮಸೀದಿಯಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ಮಾಡಂಗಿಲ್ಲ ಅಂದ್ರೆ ವಾಸ್ತವ್ಯ ಊಡದಾಗಬಹುದು ಅಥವಾ ಶಿಕ್ಷಣವನ್ನು ಇದ್ಯಾವುದೂ ಕೂಡ ಬರಲ್ಲ ಆ ಮಾಂಡಮೆಂಟಲ್ ಆಕ್ಟ್ ಪ್ರಕಾರವಾಗಿ ಯಾವ್ದು ಕೂಡ ಒಳಪಡಲ್ಲ ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ನೂರಾರು ವಿದ್ಯಾರ್ಥಿಗಳು ಒಳಭಾಗದಲ್ಲಿ ವಾಸ್ತವ್ಯ ಹೂಡುವುದರ ಜೊತೆಗೆ ಶಿಕ್ಷಣವನ್ನು ಕಲಿತಾ ಇದ್ದಾರೆ ಇದರ ಜೊತೆಗೆ ಮಾಂಸಾಹಾರಗಳನ್ನು ಬೇಯಿಸಿಕೊಂಡು ತಿಂತಿದ್ದಾರೆ ಅಂತೇಳಿ ಹಿಂದೂಪರ ಸಂಘಟನೆಗಳು ಒಂದು ಆರೋಪ ಮಾಡ್ತಾ ಇರುವಂತದ್ದು ಇದು ಭಾರತೀಯ ಒಂದು ಪುರಾತತ್ವ ಇಲಾಖೆಗೆ ಸೇರಿದಾದ್ರೂ ಕೂಡ ಇದನ್ನು ನಿರ್ವಹಣೆ ಮಾಡ್ತಾ ಹಿಂದೂ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಒಂದು ಆಕ್ರೋಶ ಇದು ಹಿಂದೆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿತ್ತು ಅದನ್ನು ನಾವು ಕೋರ್ಟ್ ನಲ್ಲಿ ತೀರ್ಥಾರ್ಥ ಮಾಡಿಕೊಂಡು ನ್ಯಾಯಮೂರ್ತಿಗಳು ನೀಡುವಂತಹ ನ್ಯಾಯದ ಮೇರೆಗೆ ನಾವು ಅದನ್ನ ಪಾಲನೆ ಮಾಡ್ತೇವೆ ಆದ್ರೆ ಅದಕ್ಕೂ ಮುಂಚೆ ಏನು ಭಾರತೀಯ ಇಲಾಖೆಯ ಒಂದು ಪುರಾತತ್ವ ಇಲಾಖೆಯ ಆದೇಶವನ್ನು ಉಲ್ಲಂಘನೆ ಆಗ್ತಾ ಇದೆ ಅದನ್ನು ನೀವು ಮೊದಲು ಸರಿಪಡಿಸಿ ಯಾಕೆಂದ್ರೆ ಇದನ್ನು ಇದು ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ಬರ್ತದೆ ಅದು ಅವರು ಅವರೇ ಕೂಡ ಅದನ್ನು ಸರಿಪಡಿಸ್ಕೋಬೇಕು ಆ ನಿಟ್ಟಿನಲ್ಲಿ ಅವರು ಸರಿಪಡ ಸರಿಪಡಿಸ್ತಾನೆ ಕೂಡ ಮೂಕ ಪ್ರೇಕ್ಷಕರಂತೆ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇಲ್ಲಿನ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋಂಥದ್ದು ಅಂದರೆ ಇದು ದೇಗುಲ ಆಗಿದ್ರೆ ಅದನ್ನು ನಾವು ಮತ್ತೆ ವಾಪಸ್ ಮೂಲಕ ಕೋರ್ಟ್ನಲ್ಲಿ ತಗೊಳ್ತೀವಿ ಆದರೆ ಅಧಿಕಾರಿಗಳು ಇಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಚಟುವಟಿಕೆಗಳನ್ನ ತಡೆಯೋ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಚಲೋ ಮಾಡ್ತಾ ಇರುವಂತದ್ದು ಅರುಣ್ ಓಕೆ ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಇನ್ನೊಂದು ಮತ್ತೊಬ್ಬ ಕೆ ಕೆಪಿ ನಾಗರಾಜ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕೆ ನಾಗರಾಜ್ ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಲ್ಲಿ ಇದೆ ಸೊ ಈ ಮಧ್ಯದಲ್ಲಿ ಇವರು ಶ್ರೀರಂಗಪಟ್ಟಣ ಚಲೋ ಅಂತ ಹಮ್ಮಿಕೊಂಡಿದ್ದಾರೆ ಸೊ ಇದು ಏನು ಇವತ್ತು ಏನು ಪ್ಲ್ಯಾನ್ ಇದೆ ಇವರದ್ದು ಎಲ್ಲಿಂದ ಆರಂಭವಾಗುತ್ತೆ ಈ ಮೆರವಣಿಗೆ ಶ್ರೀರಂಗಪಟ್ಟಣ ಚಲೋ ಅನ್ನುವಂಥದ್ದು ಅರುಣ್ ಈಗಾಗಲೇ ಶ್ರೀರಂಗಪಟ್ಟಣದ ವ್ಯಾಪ್ತಿಯಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿದೆ ಈ ನೆಲೆಯಲ್ಲಿ ಮಸೀದಿಯ ಸುತ್ತಲೂ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಎಸ್ ಪಿ ಸ್ಪಷ್ಟಪಡಿಸಿದರೆ ಯಾವುದೇ ಹಂತದಲ್ಲೂ ಕೂಡ ಚಿಕ್ಕ ಒಂದು ನಾಲ್ಕೈದು ಜನರ ಮೆರವಣಿಗೆಯನ್ನು ಕೂಡ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಒಂದು ವೇಳೆ ಪ್ರತಿಭಟನೆಗೆ ಅಥವಾ ಮೆರವಣಿಗೆಗೆ ಮುಂದಾಗೋದಾದರೆ ಅವರನ್ನು ತಕ್ಷಣದಲ್ಲೇ ಬಂಧಿಸ್ತೇವೆ ಅನ್ನುವಂಥದ್ದನ್ನು ಈಗಾಗಲೇ ಎಸ್ ಪಿ ಸ್ಪಷ್ಟಪಡಿಸಿದ್ದಾರೆ ನೀವು ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು ಈಗ ಮೆರವಣಿಗೆ ಆರಂಭವಾಗಬೇಕಾಗಿರುವಂಥದ್ದು ಅವರ ಲೆಕ್ಕದ ಹಿಂದೂಪರ ಸಂಘಟನೆಗಳು ಹೇಳ್ತಾ ಇರುವಂತಹದ್ದು ಇಲ್ಲಿಂದ ಐನೂರು ಮೀಟರ್ ದೂರದ ಪ್ರದೇಶದಿಂದ ಒಂದು ಸರ್ಕಲ್ನಿಂದ ಮೆರವಣಿಗೆ ಆರಂಭವಾಗಬೇಕು ಆದರೆ ಅಲ್ಲಿಂದಲೇ ನಾವು ಮೆರವಣಿಗೆ ಮುಗಿಸ್ಕೊಂಡು ಇಲ್ಲಿಗೆ ನೇರವಾಗಿ ಮಸೀದಿಯ ಬಳಿಗೆ ಬರ್ತೇವೆ ಅನ್ನುವಂಥದ್ದು ಪ್ರತಿಭಟನೆ ನಿರತರ ಮಾತು ಆದರೆ ಎಸ್ ಪಿ ಸ್ಪಷ್ಟಪಡಿಸಿದರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಹಿನ್ನೆಲೆಯಲ್ಲಿ ಯಾವುದೇ ಹಂತದಲ್ಲೂ ಕೂಡ ಪ್ರತಿಭಟನೆಗೆ ಅಥವಾ ಮೆರವಣಿಗೆ ಅವಕಾಶ ಇಲ್ಲ ಅಂತ ಆದರೆ ಸದ್ಯಕ್ಕೆ ಇಡೀ ಮಸೀದಿಯ ಸುತ್ತಮುತ್ತಲೂ ಕೂಡ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಮುಂಜಾಗ್ರತೆಯ ಎಲ್ಲ ಕ್ರಮಗಳನ್ನು ಕೂಡ ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಕೈಗೊಳ್ಳಲಾಗಿದೆ ಹೆಚ್ಚುವರಿ ಪೊಲೀಸರ ನಿಯೋಜನೆಯು ಕೂಡ ಮಸೀದಿಯ ಸುತ್ತ ಇರಬಹುದು ಮತ್ತು ಪ್ರಮುಖವಾದಂತಹ ದೇವಸ್ಥಾನಗಳ ಸುತ್ತಲೂ ಕೂಡ ಇರಬಹುದು ಎಲ್ಲ ಕಡೆಯಲ್ಲೂ ಕೂಡ ಹೆಚ್ಚುವರಿ ಪೊಲೀಸರ ನಿಯೋಜನೆಯಾಗಿದೆ ಅರುಣ್ ಓಕೆ ಕೆ ಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು